ಪ್ರತಿ ದಿನ ನನಗೆ ನಾನಾ ತರ ತೊಂದರೆ ಕೊಡ್ತಾನೇ ಇದ್ದಾನೆ. ಜೇನು ಗೂಡಿನಂತಿರುವ ನನ್ನ ಮನೆಯನ್ನ ಒಳೆದೇ ತೀರುತ್ತೇನೆ ಅಂತ ಚಾಲೆಂಜ್ ಬೇರೆ ಮಾಡಿದ್ದಾರೆ. ಆ ಪಾಪಿ ತನ್ನ ಕಾರ್ಯ ಸಾಧಿಸೋದ್ರೊಳಗಾಗಿ ನನ್ನ ಇಬ್ಬರು ಮಕ್ಕಳನ್ನ ನನ್ನ ತಂಗಿಯ ಮಕ್ಕಳ ಜೊತೆ ಮದುವೆ ಮಾಡಿಸಿ ಈ ನನ್ನ ಮನೆಯನ್ನ ನನ್ನ ಗೋಕುಲ ಮಾಡ್ಕೋಬೇಕು.
ಒಳ್ಳೆಯ ಕನಸು, ಎಂಥ ಒಳ್ಳೆಯ ಕನಸು. ಈ ಕನಸು ನಿಜವಾಗಿಯೂ ಸತ್ಯವಾದ್ರೆ ಅಂತ ಭಾಗ್ಯವಂತ, ನನ್ನಂತ ಭಾಗ್ಯವಂತ ಈ ಊರಿನಲ್ಲಿ ಯಾರೂ ಇರಲ್ಲ. ದೇವಾ ದೇವಾ, ಈ ಕನಸನ್ನ ನೆನಪು ಮಾಡು. ಸುರ ಈಗ ತಾನೇ ನಾನು ನನ್ನ ತಂಗಿಯ ಮಕ್ಕಳ ಜೊತೆ ನಿಮ್ಮಿಬ್ಬರ ಮದುವೆ ಮಾಡಬೇಕು ಹಾಗೆ ಹೀಗೆ ಅಂತ ಕನಸು ಕಾಣ್ತಾ ಇದ್ರೆ ನೀನು ಯಾವಳನ್ನು ಮದುವೆ ಮಾಡ್ಕೊಂಡು ಹೇಳ್ಬೇಕು ಅಂದ್ರೆ ಇವಳು ನನ್ನ ಸ್ನೇಹಿತನ ಸಹೋದರಿ. ಇವತ್ತು ಇವಳು ಮದುವೆ ನಡಿಬೇಕಿತ್ತು. ಏನೋ ಎಡವಟ್ಟಾಗಿ ಮದುಮಗ ಅಸಮಣಿಂದ ಎದ್ದು ಹೋದ ಕಾರಣ ಆ ಸಂದರ್ಭದಲ್ಲಿ ಇವಳನ್ನ ನಾನ್ ಮದುವೆ ಮಾಡ್ಕೊಳ್ಳೋ ಪ್ರಸಂಗ ಬಂತು. ಅದಕ್ಕೆ ಈಗ ನನ್ನ ದಾರಿ ಕೆಲಸ ಮಾಡ್ಕೊಂಡು ಈಗೇನ ಈ ಮದುವೆ ಮನೆಗೆ ತಿರ್ಕೊಂಡ್ ಬಂದಿದ್ಯಾ? ಸುಳ್ಳಾಡ್ಬೇಡವೋ, ಸುಳ್ಳಾಡ್ಬೇಡ. ನೀನು ಪ್ರತಿ ಬಾರಿ ಪ್ರತಿ ಸಾರಿ ಸುಳ್ಳು ಹೇಳಿ ಹೇಳಿ ನನ್ನ ದಾರಿ ತಪ್ಪಿಸೋಕೆ ಹೊರಟಿರೋ ಎಷ್ಟೋ ಉದಾಹರಣೆಗಳಿರುವಾಗ ಇವತ್ತು ಇವಳ ವಿಷಯದಲ್ಲಿ ಇನ್ನೊಂದು ಸುಳ್ಳ ನಾನ್ ನಂಬೋದಿಲ್ಲ ಕಣ. ಇದನ್ನ ನಂಬೋದಿಲ್ಲ. ಯಾರಿಗೆ ಬೇಕಪ್ಪ ನಿಮ್ ನಂಬಿಕೆ? ಅಲ್ಲ, ಈಗಾಗಲೇ ವೀರಗಣಪತಿ ಕಲ್ಯಾಣ ಮಂಟಪದಲ್ಲಿ ತಂಗಿ ಮದುವೆ ನಿಂತೋಯ್ತು ಅಂತ ಬೇಸರ ಮಾಡ್ಕೊಂಡು ನನ್ನ ಪ್ರಾಣ ಸ್ನೇಹಿತ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೊರಟಿದ್ದ. ಆ ಸಂದರ್ಭದಲ್ಲಿ ಇವಳ ನನ್ನ ಮದುವೆ ಆಗಿ ಈ ಮನೆ ಕರ್ಕೊಂಡು ಬಂದಿದ್ದ ತಪ್ಪ? ತಪ್ಪಲಣ್ಣ, ಖಂಡಿತ ತಪ್ಪಲ್ಲ. ಇವಾಗ ನೀನ್ ಏನ್ ಹೇಳಿದ್ಯೋ ಅದ್ರ ಹಾಗೇನೆ ಘಟನೆ ನಡೆದು. ಇವತ್ತು ನೀನ್ ಇವರನ್ನ ಮದುವೆ ಮಾಡ್ಕೊಂಡು ಈ ಮನೆಯನ್ನ ಬೆಳಗಿಸಿದ್ರೆ ಖಂಡಿತ ತಪ್ಪಾಗ್ತಾ ಇದೆ. ಆದ್ರೆ ನಡೆದಿರೋ ಮದುವೆನ ನಡೆದಿದೆ ಅಂತ ಸುಳ್ಳು ಹೇಳಿ ಅಪ್ಪರಿಗೆ ಕೂಡ ಒಂದ್ ಮಾತು ಹೇಳಿದೆ. ನನಗೂ ಕೂಡ ಕೇಳಿದೆ ವೀರಗಣಪತಿಯ ಕಲ್ಯಾಣ ಮಂಟಪದಲ್ಲಿ ನಡೆದಿರೋದು ನಿನ್ನ ಸ್ನೇಹಿತರ ತಂಗಿ ಅಂದ್ರೆ ಇವ್ರ ಮದುವೆ. ನನ್ನ ಸ್ನೇಹಿತ ಪ್ರಕಾಶ ಮದುವೆ. ಹಾಗಾಗಿ ಅಲ್ಲಿಂದ ನಾನೀಗ ಮದುವೆ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ರೆ ಸಾಕ್ಷಿ ಬೇಕಿದ್ರೆ ಈ ಫೋಟೋಗಳನ್ನು ನೋಡೋಣ. ಇಷ್ಟು ಸಾಕ್ಷಿ ಸಾಕಪ್ಪ, ಇನ್ನು ಏನಾದ್ರೂ ಬೇಕಾ ಹೇಳೋಣ? ಅವನೇನ್ ಹೇಳ್ತಾನೋ ಮಣ್ಣು, ಯಾವತ್ತು ಬಾಯಿ ತೆಗೆದ್ರೆ ಸಾಕು ಬರೀ ಸುಳ್ಳು. ದಿನ ಬೆಳಗ್ಗೆ ಆದ್ರೆ ಇದೇ ಆಗೋಯ್ತು ಇವನು. ಸುಳ್ಳು ಹೇಳಿ ನನ್ನನ್ನ ಹೇಗೋ ನಂಬಿ ಕಳ್ಕೋದು ಅನ್ನೋ ಕಾರಣ ಮಾಡಿ ಯಾರನ್ನ ಮದ್ವೆ ಮಾಡ್ಕೊಂಡು ಈ ಮನೆಗೆ ಕರ್ಕೊಂಡ್ ಬಂದಿದ್ಯೋ? ಅದೇ ರೀತಿ ಈ ಮನೆಯಿಂದ ಹೊರಟೋದ್ರೆ ಸರಿ ರಿಜಿಸ್ಟರ್ ಆಗಿದೆ ಅನ್ನೋದಕ್ಕೆ ಈ ಡಾಕ್ಯುಮೆಂಟ್ಸ್ ನೋಡು. ನಾನು ಈ ಮನೆ ಸೊಸೆ ಅನ್ನೋದಕ್ಕೆ ಇಷ್ಟು ಸಾಕು, ಇನ್ನು ಏನಾದ್ರೂ ಬೇಕು? ಸಾಕಮ್ಮ ಸಾಕು. ಇಷ್ಟು ದಿನ ಅದು ಯಾರ್ಯಾರು ಸೇರಿ ಅದೇನೇನ್ ಪ್ಲಾನ್ ಹಾಕೊಂಡಿದ್ರು ಮತ್ತು ಅದ್ರ ಪ್ರಕಾರ ನಡೆದು ನೀವಿಬ್ರು ಸಕ್ಸಸ್ ಕಂಡಿದ್ದೀರಾ ಅಂತ ಆಯ್ತು. ಈಗಿರುವಾಗ ಇನ್ನು ನಿಮ್ಮನ್ನ ಈ ಮನೆಯಿಂದ ಹೊರಡಿ ಅನ್ನೋದಕ್ಕೆ ನಮ್ಗೆ ಯಾವ ಅಧಿಕಾರವೂ ಇಲ್ಲ. ಅಪ್ಪ ಏನಾದ್ರು ಅದೇನಂತ ಹೇಳ? ಅವನೇನ್ ಹೇಳ್ತಾನೆ ಮಣ್ಣು, ಈಗಾಗಲೇ ನಮ್ಮಲ್ಲಿರೋ ಡಾಕ್ಯುಮೆಂಟ್ ನೋಡಿ ಹೆದ್ರೋಗ್ಬಿಟ್ಟಿದ್ದಾನೆ ನಿಮ್ಮ ಕಿರಿ ಮಗ ಪ್ರೀತಮ್. ನೋಡಿ ಅಪ್ಪ,
ಈಗಾಗಲೇ ಇವಳು ನನ್ನ ಹೆಂಡತಿ ಈ ಮನೆ ಸೊಸೆ ಅಂತ ಒಪ್ಕೊಂಡು ಅವಳಿಗೆ ಇನ್ನೇನೇನ್ ಗೌರವ ಸಲ್ಲಬೇಕು ಅದನ್ನೆಲ್ಲ ಸಲಿಕೆ ಮಾಡಿ ಮುಂದೆ ಮುಂದೆ ಏನೋ ಮುಂದೆ ಏನ್ ಮುಂದೆ ಅದು ನಾನ್ ಮೆಚ್ಚಿ ಮದುವೆ ಮಾಡ್ಕೊಂಡು ಬಂದಿರೋ ಈ ನನ್ನ ಸಾಗರಿ ನಾನೊಬ್ಬ ರೈತನ ಮಗ ನನ್ನ ಮನೆ ಈ ಪರಿಸ್ಥಿತಿಯಲ್ಲಿದ್ದು ಅವಳಿಗೆ ಇಲ್ಲಿ ಸಂಸಾರ ಮಾಡೋಕೆ ಸಾಧ್ಯವಾಗಲ್ಲ ಅಂತ ಗೊತ್ತಿದ್ರು ನನ್ನನ್ನು ಯಾಕೆ ಮದುವೆಯಾಗಿ ಈ ಮನೆಗೆ ಬಂದಿದ್ದಾಳೆ ಗೊತ್ತಾ ಈ ಮನೆನ ಉದ್ಧಾರ ಮಾಡೋದಕ್ಕ ಹೇಗೋ ನಿಮ್ಮ ಹೆಸರಲ್ಲಿ ಸಾಕಷ್ಟು ಜಮೀನಿದೆ ಅದರಲ್ಲಿ ಹತ್ತೇ ಹತ್ತೆಕರೆ ನೀವು ಮಾರಿದ್ರೆ ಈ ಊರಲ್ಲಿ ನಾವು ದೊಡ್ಡ ಬಂಗ್ಲ ತೆಗೆದುಕೊಂಡು ಕೈಗೊಂದಾಳು ಕಾಲ್ಗೊಂದಾಳು ಅಂತ ಆರಾಮಾಗಿ ಜಮೀನ್ ಮಾರದ ಇದಕ್ಕೆ ಖಂಡಿತ ನಾನು ಅವಕಾಶ ಕೊಡೋದಿಲ್ಲ ನೋಡಿ ನೀವು ನಮ್ಮ ಅಣ್ಣನನ್ನ ಮದುವೆ ಮಾಡ್ಕೊಂಡು ಬಂದು ಇನ್ನು ಒಂದು ಗಂಟೆ ಕೂಡ ಕೊಡೋದಿಲ್ಲ ಆದ್ರೆ ನಮ್ಮ ಅಪ್ಪನ ಮುಂದೆ ನಿಂತ್ಕೊಂಡು ನಮ್ಮ ಜಮೀನನ್ನು ಮಾಡೋದಕ್ಕೆ ಸಜೆಸ್ಟ್ ಮಾಡ್ತಾ ಇದ್ರಲ್ಲ ಎಷ್ಟು ಧೈರ್ಯ ನಿಮ್ಗೆ ಎಷ್ಟು ಧೈರ್ಯ ನೋಡಿ ನೀವೇನೇ ಹೇಳಿದ್ರು ನನ್ನ ಹತ್ತ ಎಕರೆ ಜಮೀನದ ಒಂದಡಿ ಜಮೀನು ಮಾಡಬೇಕು ಹಾಗಾದ್ರೆ ಇದು ನಿನ್ನ ನಿರ್ಧಾರನ ಅಪ್ಪ ಇದಕ್ಕೆ ನೀವೇನ್ ಹೇಳ್ತೀರಾ ನಾನು ಕೂಡ ಅಷ್ಟೇ ಕಣೋ ನನ್ನ ಪ್ರಾಣ ಹೋದ್ರು ಸಹಿತ ಅಂತರದಿಂದ ಅನ್ನ ಕೊಡ್ತಾ ಬಂದಿರೋ ನಮ್ಮ ಮೂರ್ ತಾಯಿನ ಮಾರೋದಕ್ಕೆ ಯಾವತ್ತು ಅವಕಾಶ ಮಾಡ್ಕೊಡೋದಿಲ್ಲ ಯಾವತ್ತು ಮಾಡ್ಕೊಡೋದಿಲ್ಲ ಅಷ್ಟೇ ಅಂತೂ ಜಮೀನ್ ಮಾಡೋ ವಿಷಯದಲ್ಲಿ ಅಪ್ಪ ಮಗನ ನಿರ್ಧಾರ ಹೀಗಿರ್ಬೇಕಾದ್ರೆ ನನ್ನ ನಿರ್ಧಾರನು ಕೂಡ ಹೇಳ್ಬೇಕಲ್ವಾ ನೋಡಿ ಅಪ್ಪ ಈಗಾಗಲೇ ಸಿಟಿ ಮಾರ್ಕೆಟ್ಗೆ ಹೊಂದ್ಕೊಂಡಿರೋ 20 ಎಕರೆ ಜಮೀನ್ ಇದೆಯಲ್ಲ ಇದೇ ಅದೇ ಅದಕ್ಕೇನೋ ಈಗ ಅದೇ ಅದರಲ್ಲಿ ಈ ಪಿತ್ತಮ್ಮನಿಗೆ ಏನ್ ಸೇರ್ಬೇಕು ಅದನ್ನಷ್ಟು ಅವನಿಗೆ ಸರಿಕೆ ಮಾಡಿ ಬಾಕಿ ಇರೋ ಆ 20 ಎಕರೆ ಜಮೀನನ್ನ ಈಗ್ಲೇ ಇಲ್ಲಿನ ಹಿರಿ ಮಗನ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಬೇಕು ಏನು ಹೇಳಿದೆ ನೀನು ಅಲ್ವೋ ಅಪ್ಪನ ಮುಂದೆ ನಿಂತ್ಕೊಂಡು ಈ ರೀತಿ ಮಾತಾಡ್ದಕ್ಕೆ ನಾಚಿಕೆ ಆಗಲ್ಲ ನೋಡ ನಿಮ್ಗೆ ಯಾಕೋ ಯಾಕೆ ಮಾತು ಕೇಳ್ಬೇಕು ನಮ್ಮಪ್ಪನ ಆಸ್ತಿಯಲ್ಲಿ ನಾನ್ ಪಾಲ್ ಕೇಳಿದ್ರೆ ಏನೋ ತಪ್ಪು ಏನ್ ತಪ್ಪು ತಪ್ಪಲ್ಲಣ್ಣ ಖಂಡಿತ ತಪ್ಪಲ್ಲ ಆದ್ರೆ ಈಗಷ್ಟೇ ಮದುವೆ ಆಗಿರೋ ಬಂದು ಹೆಂಡತಿರ ಮಾತು ಕೇಳಿ ಇಷ್ಟು ವರ್ಷ ಸಾಕಿ ಬೆಳೆಸಿ ನಿನ್ನ ಕಾಲದಲ್ಲಿ ನೀನ್ ಇಟ್ಕೊಳ್ಳೋ ಅದು ಮಾಡಿರೋ ತಂದೆನೆ ತಂದೆ ಹೆಸರು ನಿಂತ್ಕೊಂಡು ಆಸ್ತಿನ ಈಗಲೇ ಪಾಲ್ ಮಾಡು ಅಂತ ಕೇಳ್ತಿದಾರ ಇದು ಇದು ತಪ್ಪಣ್ಣ ಏನು ಸುಮ್ಮನೆ ಇದ್ದೀನಂತ ಬಾಯಿ ಬಂದ ಮಾತಾಡ್ತಾ ಇದೆಯಲ್ಲ ಒಂದ್ ರೂಪಾಯಿ ದುಡಿಯೋ ಯೋಗ್ಯಕ್ಕೆ ನಿನಗೆ ನನಗೆ ನನಗೆ ಮಾತಾಡ್ತಾರೆ ನಾನು ತುಂಬಿರಲ್ಲ ಏನೋ ಮಾಡ್ತೀಯ ಹೊಡಿತೀಯ ಹೊಡಿತೀಯ ಅವನು ಅಂತ
ಆಗ್ತಾನೆ, ಆದ್ರೆ ಅವನ ಬಗ್ಗೆ ಮಾತ್ರ ಪ್ರತಿಯೊಬ್ಬರಲ್ಲೂ ಏನಾದ್ರೂ ಒಂದು ಗುಣಗು ಇದೇ ಇರುತ್ತೆ. ಆಸ್ತಿಗಾಗಿ ಹೊಳೆದಾಟ ರಾಮಣ್ಣನ ಮನೆಯೊಳಗೆ, ಆಸ್ತಿ ಎಂಬ ಅಮಲು ಮಸ್ತಕಕ್ಕೇರಿ ಅಸ್ತಿತ್ವವನ್ನೇ ಸ್ಥಾಪಿಸಲು ಹೋರಾಡಿ ಆಸ್ತಿಯನ್ನು ಗುರುತಿಸಲಾಗದ ರೀತಿಯಲ್ಲಿ ಸತ್ತು ಪುಸ್ತಕ ಸೇರಿದವರ ಕಥೆಯನ್ನ ಕೇವಲ ಓದಿದ್ರೆ ಸಾಲದು ಕಂಡ್ರು, ಕೇವಲ ಓದಿದ್ರೆ ಸಾಲದು, ಅದನ್ನ ಆಚರಣೆಯಲ್ಲೂ ರೂಢಿಸ್ಕೊಳ್ಬೇಕಪ್ಪ, ಆಚರಣೆಯಲ್ಲಿಯೂ ರೂಢಿಸ್ಕೊಳ್ಬೇಕು. ಹೌದು, ಜೀವನವೆಂದ್ರೆ ಚಿಕ್ಕದೊಂದು ಕಂಬಳಿ ಇದ್ದ ಹಾಗೆ, ಕುತ್ತಿಗೆ ಮುಚ್ಚಲೆಂದು ಎಳೆದುಕೊಂಡ್ರೆ ಕಾಲಿಗೆ ಚಳಿಯಾಗುತ್ತೆ, ಕಾಲು ಮುಚ್ಚಲೆಂದು ಎಳೆದುಕೊಂಡ್ರೆ ಕುತ್ತಿಗೆಗೆ ಚಳಿಯಾಗುತ್ತೆ. ಮತಿ ಹೊಂತರು ಮಾತ್ರ ಮಂಡಿಗಳನ್ನ ಮಡಚಿಕೊಂಡು ಹೇಗೋ ರಾತ್ರಿಗಳನ್ನ ಕಳೆದು ಬಿಡ್ತಾರೆ. ಆದ್ರೆ ಅಂಥವರಲ್ಲಿ ಏನಿಲ್ಲ, ಅಪ್ಪಿಗೆ ಅಪ್ಪಿಗೆ ತಪ್ಪೆಸದರು ಹೊರಟ ಈ ಅಪ್ಪತ್ತರ ಯುವಕನ ಬೆಲೆ ಗೊತ್ತಾಗುವ ಕಾಲ ಒಂದಿಗೂ ತಪ್ಪೋದಿಲ್ಲ ಕಣ, ಎಂದಿಗೂ ಈಗ
ನಮ್ಮಪ್ಪನ ಹೆಸರಲ್ಲಿರೋ 20 ಎಕರೆ ಜಮೀನನ್ನ ಪಡ್ಕೊಂಡಾಯ್ತು. ಇವಾಗಾದ್ರೂ ಖುಷಿನಾ? ಹೌದ್ರಿ, ತುಂಬಾ ಸಂತೋಷ ಆಗ್ತಾ ಇದೆ. ಖುಷಿಗೆ ಏನಾದ್ರೂ ಇಸ್ ಮಾಡು. ಗೊತ್ತಾಯ್ತು ಬಿಡಿ. ನೀನೆಲ್ಲ ದೇವರಾಣಿ.
ಮೀನ್ ಮಾರಿ ಬಂದಂತ ಹಣದಿಂದ ಒಂದು ಒಳ್ಳೆ ಪ್ರಾಣ.